ಕರ್ನಾಟಕ ಸರ್ಕಾರದ ಎಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಅವುಗಳ ನೇಮಕಾತಿಯ ಲೇಟೆಸ್ಟ್ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಒತ್ತಿ. ಧನ್ಯವಾದಗಳು. ಹಲೋ, ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಪ್ರಮಾಣ ವಚನ ಮತ್ತು ರಾಜೀನಾಮೆಗಳು ಯಾರು ಯಾರಿಗೆ ಅನ್ನುವಂಥದ್ದು ಈ ಟಾಪಿಕ್ ಮೇಲೆ ಪ್ರತಿ ಎಕ್ಸಾಮಿನಲ್ಲಿಯೂ ಒಂದು ಪ್ರಶ್ನೆ ಕಡ್ಡಾಯವಾಗಿ ಬರ್ತಾ ಇದೆ. ಬೇಕಾದರೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ನೋಡ್ಬೋದು. ಅದರಲ್ಲಿ ಪ್ರಮಾಣವಚನ ಮತ್ತು ರಾಜೀನಾಮೆಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಕಡ್ಡಾಯವಾಗಿ ಬರ್ತಾ ಇದೆ. ಅದರಿಂದಾಗಿ ಈ ಟಾಪಿಕನ್ನು ಚೂಸ್ ಮಾಡಿ ನಿಮಗೋಸ್ಕರ ತಂದಿದ್ದೇನೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಒತ್ತಿ. ಯಾಕೆ ಅಂತಂದರೆ ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಗಳನ್ನು ನಿಮಗೋಸ್ಕರ ನಾವು ತರ್ತಾ ಇರ್ತೀವಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಂದು ಬುಕ್ಕು ಒಂದು ಪೆನ್ ತೊಗೊಂಡು ನೋಟ್ಸ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಯಾಕೆ ಅಂತಂದರೆ ಇಂಪಾರ್ಟೆಂಟ್ ಆದ ಟಾಪಿಕ್ ಇದೆ ಇದರಲ್ಲಿ. ಮೊದಲನೇದಾಗಿ, ರಾಷ್ಟ್ರಪತಿಯವರು ಯಾರು, ಇವರಿಗೆ ಪ್ರಮಾಣ ವಚನ ಬೋಧಿಸುವವರು ಮತ್ತು ರಾಜೀನಾಮೆ ಇವರು ಯಾರಿಗೆ ಕೊಡ್ತಾರೆ ಅನ್ನುವಂಥದ್ದು. ಪ್ರಮಾಣ ವಚನ ಬೋಧಿಸುವವರು ಭಾರತದ ಮುಖ್ಯ ನ್ಯಾಯಾಧೀಶರು ಅಥವಾ ಅವರ ಅನುಪಸ್ಥಿತಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯಾಧೀಶ ಅನ್ನುವಂಥದ್ದು ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ ಇವರು. ನೆನಪಿರಲಿ, ಇದು ಈ ಪ್ರಶ್ನೆ ತುಂಬ ಸಲ ಬಂದಿರುವಂಥದ್ದು. ಇವರು ರಾಷ್ಟ್ರಪತಿಯವರು ರಾಜೀನಾಮೆ ಯಾರಿಗೆ ಸಲ್ಲಿಸುತ್ತಾರೆ ಅಂತಂದರೆ ಉಪರಾಷ್ಟ್ರಪತಿಯವರಿಗೆ. ತಮ್ಮ ರಾಜೀನಾಮೆ ಪತ್ರವನ್ನು ಉಪರಾಷ್ಟ್ರಪತಿಯವರಿಗೆ ಸಲ್ಲಿಸುತ್ತಾರೆ. ಅದೇ ರೀತಿ ಉಪರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಯಾರು ಅಂತಂದರೆ ರಾಷ್ಟ್ರಪತಿಯವರು ಅಥವಾ ರಾಷ್ಟ್ರಪತಿ ಪರವಾಗಿ ನೇಮಿಸಲ್ಪಟ್ಟ ವ್ಯಕ್ತಿ ಕೂಡ ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸುವ ಅರ್ಹತೆಯನ್ನು ಪಡೆದಿರುತ್ತಾರೆ. ಅದೇ ರೀತಿ ಉಪರಾಷ್ಟ್ರಪತಿಯವರು ರಾಜೀನಾಮೆಯನ್ನು ರಾಷ್ಟ್ರಪತಿಗೆ ಸಲ್ಲಿಸಬೇಕಾಗುತ್ತೆ. ಈ ಪ್ರಶ್ನೆ ಕೇಳಿರುವಂಥದ್ದು ದಯವಿಟ್ಟು ನೆನಪಿರಲಿ. ಪ್ರಧಾನಮಂತ್ರಿಯವರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ರಾಷ್ಟ್ರಪತಿಯವರು ಆಗಿರುತ್ತಾರೆ. ಅದೇ ರೀತಿ ರಾಜೀನಾಮೆ ಇವರು ರಾಷ್ಟ್ರಪತಿಗೆ ಸಲ್ಲಿಸುತ್ತಾರೆ. ಅದೇ ರೀತಿ ಲೋಕಸಭಾ ಸ್ಪೀಕರ್ ಅವರ ಬಗ್ಗೆ, ಲೋಕಸಭಾ ಸ್ಪೀಕರ್ ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ರಾಷ್ಟ್ರಪತಿ ಅವರು ಆಗಿರುತ್ತಾರೆ. ಈ ಪ್ರಶ್ನೆ ದಯವಿಟ್ಟು ನೆನಪಿರಲಿ. ಇವರು ರಾಜೀನಾಮೆ ಪತ್ರವನ್ನು ಲೋಕಸಭೆಯ ಉಪಸ್ಪೀಕರ್ಗೆ ಸಲ್ಲಿಸುತ್ತಾರೆ. ದಯವಿಟ್ಟು ಇದು ಕೂಡ ನೆನಪಿರಲಿ. ಲೋಕಸಭೆಯ ಉಪಸ್ಪೀಕರ್ ಅವರು, ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಯಾರು ಅಂತಂದರೆ ರಾಷ್ಟ್ರಪತಿಗಳೇ ಆಗಿರುತ್ತಾರೆ. ಅದೇ ರೀತಿ ಲೋಕಸಭೆಯ ಉಪಸ್ಪೀಕರ್ ಅವರು ರಾಜೀನಾಮೆ ಪತ್ರವನ್ನು ಲೋಕಸಭಾ ಸ್ಪೀಕರ್ಗೆ ಸಲ್ಲಿಸುತ್ತಾರೆ. ಇದರಲ್ಲಿ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಲೋಕಸಭಾ ಸ್ಪೀಕರ್ ಅವರಿಗೆ ರಾಜೀನಾಮೆ ಪತ್ರವನ್ನು ಲೋಕಸಭಾ ಉಪಸ್ಪೀಕರ್ ಅವರು ಸಲ್ಲಿಸುತ್ತಾರೆ. ಮುಖ್ಯ ಚುನಾವಣಾ ಆಯುಕ್ತರು ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ರಾಷ್ಟ್ರಪತಿಗಳು ಆಗಿರುತ್ತಾರೆ. ಅದೇ ರೀತಿ ರಾಜೀನಾಮೆ ಪತ್ರವನ್ನು ಇವರು ರಾಷ್ಟ್ರಪತಿಯವರಿಗೆ ನೀಡುತ್ತಾರೆ. ಅಟಾರ್ನಿ ಜನರಲ್ ಇವರು ಪ್ರಮಾಣ ವಚನವನ್ನು ರಾಷ್ಟ್ರಪತಿಯವರು ಇವರಿಗೆ ಬೋಧಿಸುತ್ತಾರೆ. ಅದೇ ರೀತಿ ರಾಜೀನಾಮೆ ಪತ್ರ ಕೂಡ ರಾಷ್ಟ್ರಪತಿಯವರಿಗೆ ಅಟಾರ್ನಿ ಜನರಲ್ ಅವರು ನೀಡುತ್ತಾರೆ. ಅದೇ ರೀತಿ ಮಹಾಲೇಖಪಾಲರು ಅಥವಾ CAG ಅನ್ನುವಂಥವರು, ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಅನ್ನುವಂಥವರು, ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ರಾಷ್ಟ್ರಪತಿ ಅಥವಾ ರಾಷ್ಟ್ರಪತಿ ಪರವಾಗಿ ನೇಮಿಸಲ್ಪಟ್ಟ ವ್ಯಕ್ತಿ ಅನ್ನುವಂಥದ್ದು. ಇವರು ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿಯವರಿಗೆ ನೀಡುತ್ತಾರೆ. ಈ ಪ್ರಶ್ನೆ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ನೆನಪಿರಲಿ, ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಅವರು ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿಯವರಿಗೆ ನೀಡುತ್ತಾರೆ. ಸಾಲಿಸಿಟರ್ ಜನರಲ್ ಸದ್ಯಕ್ಕೆ ಇರುವಂಥವರು ತುಷಾರ್ ಮೆಹ್ತಾ ಅನ್ನುವಂಥವರು, ಇವರು ಪ್ರಮಾಣ ವಚನವನ್ನು ರಾಷ್ಟ್ರಪತಿಯವರು ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ. ಅದೇ ರೀತಿ ರಾಜೀನಾಮೆ ಪತ್ರವನ್ನು ಕೂಡ ರಾಷ್ಟ್ರಪತಿಯವರಿಗೆ ನೀಡುತ್ತಾರೆ. ಅದೇ ರೀತಿ ಲೋಕಸೇವಾ ಆಯೋಗದ ಚೇರ್ಮನ್ ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ರಾಷ್ಟ್ರಪತಿಗಳೇ ಆಗಿರುತ್ತಾರೆ. ಅದೇ ರೀತಿ ರಾಜೀನಾಮೆ ಪತ್ರವನ್ನು ಕೂಡ ರಾಷ್ಟ್ರಪತಿಯವರಿಗೆ ನೀಡುತ್ತಾರೆ. ನೀತಿ ಆಯೋಗ, ಇತ್ತೀಚೆಗೆ ಯೋಜನಾ ಆಯೋಗ ಇದ್ದಿದ್ದು ಇತ್ತೀಚೆಗೆ ನೀತಿ ಆಯೋಗ ಅಂತ ನೇಮ್ ಚೇಂಜ್ ಆಗಿದೆ. ನೀತಿ ಆಯೋಗದ ವಿಸ್ತೃತ ರೂಪ ಏನು ಅಂತಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅನ್ನುವಂಥದ್ದು ಇದರ ವಿಸ್ತೃತ ರೂಪ. ಈ ಪ್ರಶ್ನೆ ತುಂಬ ಸಲ ಕೇಳಿರುವಂಥದ್ದು, ಅದರಿಂದಾಗಿ ಹೇಳಿದ್ದು. ಪ್ರಮಾಣ ವಚನವನ್ನು ಬೋಧಿಸುವವರು ರಾಷ್ಟ್ರಪತಿಯವರು, ನೀತಿ ಆಯೋಗದ ಚೇರ್ಮನ್ ಅವರಿಗೆ. ಅದೇ ರೀತಿ ರಾಜೀನಾಮೆ ಸಲ್ಲಿಸುವುದಾದರೂ ಕೂಡ ರಾಷ್ಟ್ರಪತಿಯವರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸುತ್ತಾರೆ. ಅದೇ ರೀತಿ RBI ಗವರ್ನರ್, ಈಗ ಸದ್ಯಕ್ಕೆ 25ನೇ RBI ಗವರ್ನರ್ ಇರುವುದು ಶಕ್ತಿಕಾಂತ್ ದಾಸ್ ಅವರು, ಇವರಿಗೆ ಪ್ರಮಾಣ ವಚನ ಬೋಧಿಸುವವರು ರಾಷ್ಟ್ರಪತಿಗಳು. ಅದೇ ರೀತಿ ರಾಜೀನಾಮೆ ಪತ್ರವನ್ನು ಕೂಡ
ರಾಷ್ಟ್ರಪತಿಯವರಿಗೆ ನೀಡುತ್ತಾರೆ. ಈ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ದಯವಿಟ್ಟು ನೆನಪಿರಲಿ. ಆರ್ ಬಿ ಐನ ಚಿಹ್ನೆ ಯಾವುದು ಅಂತಂದರೆ ಹುಲಿ ಆಗಿರುತ್ತದೆ, ಇದು ನೆನಪಿರಲಿ ದಯವಿಟ್ಟು. ಈ ಪ್ರಶ್ನೆ ಕೇಳಿರುವಂಥದ್ದು ಏಪ್ರಿಲ್ 1 1935 ಆರ್ ಬಿ ಐ ಸ್ಥಾಪನೆಯಾದದ್ದು, ರಾಷ್ಟ್ರೀಕರಣ 1949 ಇದು ನೆನಪಿರಲಿ ದಯವಿಟ್ಟು. ಆರ್ ಬಿ ಐ ರಾಷ್ಟ್ರೀಕರಣ 1949 ಅನ್ನುವಂಥದ್ದು. ಮುಖ್ಯಮಂತ್ರಿಯವರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ರಾಜ್ಯಪಾಲರಾಗಿರುತ್ತಾರೆ. ಅದೇ ರೀತಿ ರಾಜೀನಾಮೆ ಪತ್ರವನ್ನು ರಾಜ್ಯಪಾಲರಿಗೆ ನೀಡಬೇಕಾಗುತ್ತೆ. ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಮಾಣ ವಚನವನ್ನು ಬೋಧಿಸುವವರು ರಾಜ್ಯಪಾಲರು. ಹೈಕೋರ್ಟ್ನ ನ್ಯಾಯಾಧೀಶರಿಗೆ ರಾಜ್ಯಪಾಲರು ಪ್ರಮಾಣ ವಚನ ಬೋಧಿಸುತ್ತಾರೆ. ಅದೇ ರೀತಿ ರಾಜೀನಾಮೆ ಇವರಿಗೆ ರಾಷ್ಟ್ರಪತಿಯವರಿಗೆ ನೀಡಲಾಗುತ್ತದೆ. ರಾಜೀನಾಮೆ ಪತ್ರ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಮುಖ್ಯ ನ್ಯಾಯಾಧೀಶರು ಮತ್ತು ನ್ಯಾಯಾಧೀಶರು, ಅದೇ ರೀತಿ ಕೇಂದ್ರಕ್ಕೆ ಸಂಬಂಧಪಟ್ಟಂಥ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಮತ್ತು ನ್ಯಾಯಾಧೀಶರುಗಳು ರಾಜೀನಾಮೆ ಪತ್ರ ಸಲ್ಲಿಸುವುದಾದರೆ ಡೈರೆಕ್ಟಾಗಿ ರಾಷ್ಟ್ರಪತಿಯವರಿಗೆ ಮಾತ್ರ ರಾಜೀನಾಮೆ ಪತ್ರವನ್ನು ಸಲ್ಲಿಸಬೇಕಾಗುತ್ತೆ, ಇದು ನೆನಪಿರಲಿ ದಯವಿಟ್ಟು. ಅದೇ ರೀತಿ ಹೈಕೋರ್ಟ್ನ ಇತರ ನ್ಯಾಯಾಧೀಶರು ಕೂಡ ಪ್ರಮಾಣ ವಚನವನ್ನು ಅವರಿಗೆ ಬೋಧಿಸುವವರು ರಾಜ್ಯಪಾಲರಾಗಿರುತ್ತಾರೆ. ಅದೇ ರೀತಿ ರಾಜೀನಾಮೆ ಪತ್ರ ಸಲ್ಲಿಸುವುದಾದರೆ ರಾಷ್ಟ್ರಪತಿಯವರಿಗೆ ಅನ್ನುವಂಥದ್ದು ನೆನಪಿರಲಿ. ಅಡ್ವೊಕೇಟ್ ಜನರಲ್ ಅವರು ಪ್ರಮಾಣ ವಚನವನ್ನು ಇವರಿಗೆ ಬೋಧಿಸುವವರು ರಾಜ್ಯಪಾಲರಾಗಿರುತ್ತಾರೆ. ಅದೇ ರೀತಿ ರಾಜೀನಾಮೆ ಪತ್ರ ಸಲ್ಲಿಸುವುದಾದರೆ ರಾಜ್ಯಪಾಲರಿಗೆ ಸಲ್ಲಿಸುತ್ತಾರೆ. ಅಕೌಂಟೆಂಟ್ ಜನರಲ್ ಅನ್ನುವಂಥದ್ದು ಪ್ರಮಾಣ ವಚನ ಇವರಿಗೆ ಬೋಧಿಸುವವರು ರಾಜ್ಯಪಾಲರಾಗಿರುತ್ತಾರೆ. ರಾಜ್ಯಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆ ಸಲ್ಲಿಸುವುದು ರಾಜ್ಯಪಾಲರಿಗೆ ಆಗಿರುತ್ತದೆ. ಇದಿಷ್ಟು ಪ್ರಮಾಣ ವಚನ ಮತ್ತು ರಾಜೀನಾಮೆಗಳ ಬಗ್ಗೆ ಇನ್ಫಾರ್ಮೇಷನ್ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರೆಯೋಕೆ ಹೋಗಬೇಡಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರೆಯೋಕೆ ಹೋಗಬೇಡಿ. ಧನ್ಯವಾದಗಳು. ಕರ್ನಾಟಕದ ಎಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅವುಗಳ ಲೇಟೆಸ್ಟ್ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ. ಧನ್ಯವಾದಗಳು.